ಸಾಕ್ರು ರಾಮಚಂದ್ರರಾವ್, ಎಸ್ ಕೆ ರಾಮಚಂದ್ರರಾವ್ ಅಂತ ಅವ್ರ ಹೆಸರು. ಅಂತಹ ಒಬ್ಬ ಪಂಡಿತ, ಅಂತಹ ಒಬ್ಬ ಭಾಷಾಜ್ಞಾನಿ, ಅಂತಹ ಮನೋವಿಜ್ಞಾನಿ, ಅಂತಹ ಸಂಗೀತಜ್ಞಾನಿ, ಅಂತಹ ಶಾಸ್ತ್ರಜ್ಞಾನಿ ನಾನು ಬೇರೆ ಕಡೆ ನೋಡಿಲ್ಲ. ಒಂದೇ ಜೀವಮಾನದಲ್ಲಿ ಇಷ್ಟೊಂದನ್ನ ಹೇಗೆ ಸಾರ್ಥಕ್ಕಾಯ್ತು? ವೇದಗಳನ್ನ ಕುರಿತು ಅದ್ಭುತವಾಗಿ ಸಿದ್ಧಿ ಪಡೆದಿದ್ದಾರೆ. ಇಂಗ್ಲಿಷ್ ನಲ್ಲಿ ಇಷ್ಟು 20 ಸಂಪುಟಗಳನ್ನು ತಂದಿದ್ದಾರೆ. ಅದ್ರ ಬಗ್ಗೆ ಇಂಗ್ಲಿಷ್ ನಲ್ಲಿ ವ್ಯಾಖ್ಯಾನ ಮಾಡಿ ಸಂಸ್ಕೃತ ಆ ಭಾಷೆಯನ್ನ. ಅವ್ರಿಗೆ ಸಿಕ್ಕಿದವರು ಅಷ್ಟೇನೆ, ಬಹಳ ದೊಡ್ಡ ದೊಡ್ಡ ಪಬ್ಲಿಷರ್ ಸಿಕ್ಕಿದ್ರು ಅವ್ರಿಗೆ, ಅವ್ರ ಕೈ ಬರೆಸ್ತಾರೆ. ಕೂತ್ಕೊಂಡು ಬರೆಯಕ್ಕೆ ಯೋಗ್ಯತೆ ಬೇಕಲ್ಲಪ್ಪ ಇವ್ರಿಗೆ. ಎಲ್ಲವೂ ಸಂಪೂರ್ಣವಾಗಿ ಸಂಸ್ಕೃತ ಮಯವಾಗುವ ಹಾಗೆ ಮಾಡ್ತಾ ಇರ್ಬೇಕಾದ್ರೆ, ಅಷ್ಟು ಆಳವಾದ ಸಂಸ್ಕೃತ ಜ್ಞಾನ ಉಳ್ಳಂತವ್ರು. ಭಾಷಾಶಾಸ್ತ್ರದಲ್ಲಿ ನಾನು ನಿಜ ಹೇಳ್ಬೇಕು ಅಂದ್ರೆ ಎಷ್ಟು ಆಳವಾಗಿ ಹೋಗ್ತಾ ಇದ್ರು ಅಂದ್ರೆ ಮೂಲ ಧಾತುಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ರು ಅವರು. ಆಮೇಲೆ ಮನೋವಿಜ್ಞಾನದಲ್ಲಿ ಅವರು ಪದವೀಧರರಾಗಿದ್ದು, ಎಂ ಎ ಇನ್ ಸೈಕಾಲಜಿ, ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸೈಕಾಲಜಿ ಪ್ರೊಫೆಸರ್ ಆಗೂ ಇದ್ರು ಅವ್ರು ಸ್ವಲ್ಪ ದಿವಸ. ಆದ್ರೆ ಅವರು ಒಂದು ಕ್ಷೇತ್ರವನ್ನ ಮಾತ್ರ ಇಟ್ಕೊಳ್ಳದೆ ಪ್ರಪಂಚವನ್ನೇ ತನ್ನ ಮನೆಯಾಗಿ ಮಾಡ್ಕೊಂಡ್ಬಿಟ್ರು. ಕನ್ನಡಕ್ಕೆ ಅವ್ರು ಬಂದಿದ್ದು ಈ ದೃಷ್ಟಿಯಿಂದ. ಅದು ನೋಡಿದ್ರೆ ಕನ್ನಡಕ್ಕಿಂತ ಹೆಚ್ಚಾಗಿ ಅವರಿಗೆ ಸಂಸ್ಕೃತದಲ್ಲಿ ಬರೆಯುವ ಶಕ್ತಿ ಇತ್ತು ಅವ್ರಿಗೆ. ಹಾಗೇನೆ ಕನ್ನಡದಷ್ಟೇ ಸಮಾನವಾಗಿ ಇಂಗ್ಲಿಷ್ ನಲ್ಲಿ ಬರೀತಾ ಇದ್ರು ಅವರು. ಆ ಕಾಲದ ಸಂಸ್ಕೃತ ಜ್ಞಾನಿಗಳಿಗೆಲ್ಲ ಇಂಗ್ಲಿಷ್ ಬರ್ತಾ ಇದ್ದಂತ ದೊಡ್ಡ ಪುಣ್ಯ ಅಂತ ಹೇಳ್ಬೇಕು. ಅಷ್ಟು ಅದ್ಭುತವಾಗಿ ಅದನ್ನ ಇಟ್ಬಿಡ್ತಾರೆ ಅವರು. ಹಾಗೆ ಕನ್ನಡ ಕಾವ್ಯಗಳನ್ನ, ಸಂಸ್ಕೃತ ಕಾವ್ಯಗಳನ್ನ ಓದಿ ಅವರು ಅಂತರಂಗಕ್ಕೆ ತಂದ್ಕೊಂಡ್ಬಿಟ್ಟಿದ್ರು ಅವರು. ನನ್ನ ಎಷ್ಟೋ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಕ್ಯಾಸೆಟ್ಗಳನ್ನು ಮಾಡಿದಾಗ ಆದರೆ ಶಂಕರ ಮಠದಲ್ಲಿ ಅದರ ಬಗ್ಗೆ ಅಧ್ಯಕ್ಷ ಭಾಷಣ ಮಾಡಿದ್ದಾರೆ ಅವರು. ನನ್ನ ಬಹಳ ಪ್ರೀತಿ ಇದೆ ಅನ್ಕೊಂಡ್ರೆ. ಪುರಂದರದಾಸರ ಕೀರ್ತನೆಗಳನ್ನ ನಾನು, ನಾಗರತ್ನ ಮತ್ತೆ ಎಸ್ ಕೆ ರಾಮಚಂದ್ರ ಮೂರು ಜನ ಸೇರಿ ವಿಪುಲವಾದ ಸಾಮಗ್ರಿಗಳನ್ನ ಒದಗಿಸ್ಕೊಂಡು ಅವ್ರಿಗೆ ಕೊಟ್ವಿ. ಅದರಲ್ಲಿ ತುಂಬಾ ತುಂಬಾ ಕಷ್ಟಪಟ್ಟು ಆ ಸಂಗ್ರಹಗಳ ಎಲ್ಲ ಕಡೆ ಸಂಗ್ರಹ ಪಡೆದ್ವಿ. ಅದನ್ನೆಲ್ಲ ಅವ್ರಿಗೆ ಜೋಡಿಸಿ ಒಂದು ಕ್ರಮಕ್ಕೆ ತಂದು ಅದಕ್ಕೆ ವ್ಯಾಖ್ಯಾನವನ್ನು ಬರೆದು ಅದು ಇಷ್ಟು ಸಂಪುಟಗಳಲ್ಲಿ ತರಬೇಕು ಅಂತ ಹೇಳಿ ಮಾಡಿದ್ರು. ಮೂರು ಸಂಪುಟಗಳಲ್ಲಿ ಅದನ್ನು ತಂದ್ವಿ. ನಿಜವಾಗ್ಲೂ ಅದರ ಖ್ಯಾತಿಯ ಭಾಗ ಎಲ್ಲ ಎಸ್ ಕೆ ರಾಮಚಂದ್ರರಿಗೆ ತಲುಪದ. ಅವ್ರಿಗೆ ಒಂದು ಒಟ್ಟಂದ ಅಂತ ಕರಿತೀವಲ್ಲ, ಅದು ಆರಂಭದಲ್ಲೇ ಇರೋದು. ನಾವೆಲ್ಲ ಬಿಡಿ ಬಿಡಿಯಾಗಿ ಹೋಗಿ ಕೊನೆಗೆ ಮಾಡ್ತೀವಿ. ಸಣ್ಣ ಸಣ್ಣ ಸಣ್ಣದಾಗ ಆರಂಭ ಮಾಡಿ ಮನೆ ಗೆದ್ದು ಮಾರ್ಗೆಲ್ಲು ಅಂತ ಹೇಳೋದು ನಮ್ ಬುದ್ಧಿ. ಹೇಳೋರ್ಗೆ ಹೇಳ್ತಾರೆ ಮನೆ ಗೆದ್ದು ಮಾರ್ಗೆಲ್ಲು ಅಂದ್ರೆ ಒಂದ್ ಸಣ್ಣ ಮನೆ ಅಷ್ಟು, ಅಂದ್ರೆ ಸುಮಾರು 1 ಅಡಿ by 1 ಅಡಿ ಇಷ್ಟಿದ್ರೆ ಅದ್ ಮನೆ. ಕೆಲಸಗಾರರು ನೀವು ಮನೆ ಕಟ್ಕೊಟ್ಟವರು ಅಲ್ಲಿ ಹಾಗೆ ವಿಭಾಗ ಮಾಡಿರ್ತಾರೆ. ಮನೆ ಸಣ್ಣ 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 ಮನೆಗಳ ಮನೆ ಗೆದ್ದು ಮಾರು ಗೆಲ್ಲು ಆಮೇಲೆ ಮಾರು. ರಾಮಚಂದ್ರ ಹಾಗಲ್ಲ, ಇಡಿಯಾದ ಕಲ್ಪನೆಯನ್ನು ಹಿಂದು ಅದನ್ನ ಹಿಂಡು ಹಿಂಡು ಹಾಕುವಂತ. ನಾನು ವಿದ್ಯಾವಂತರಲ್ಲಿ ನಾನು ಕೆಲವು ಗುರುಗಳನ್ನು ಕಂಡಿದ್ದೀನಿ. ಒಂದು ಬಿಡಿ ಬಿಡಿಯಾಗಿ ಅದ್ರ ಒಂದು ಒಟ್ಟಂದಕ್ಕೆ ಹೋಗೋದು, ಆದ್ರೆ ಇವ್ರು ಮನಸ್ಸಲ್ಲೇ ಒಟ್ಟಂದವನ್ನ ಪೂರ್ಣವಾಗಿ ಇಟ್ಕೊಂಡು ಅದನ್ನ ಬಿಡಿ ಬಿಡಿಯಾಗಿ ವರ್ಣಿಸೋದು ರಾಮಚಂದ್ರರಾಯರು. ಅಂದ್ರೆ ರೀಚ್ ಅಂತ ಕರೀತಾರೆ ಇದಕ್ಕೆ. ರೀಚ್ ಅಂದ್ರೆ ಎಟುಕುಗಳು. ಅವ್ರಿಗೆ ಆ ವಿಚಾರ ಹೇಗೆ ಎಟುಕ್ಬಿಡೋದು? ಪುರಂದರದಾಸ ಕೀರ್ತನೆ ಅಂತಂದ್ರೆ ಕೀರ್ತನೆಯ ಸ್ವರೂಪದ ಬಗ್ಗೆ ಮಾತಾಡ್ತಾರೆ ಅವರು ಮೌಲಿಕವಾಗಿ. ಆಮೇಲೆ ಅವ್ರ ಮನೋಧರ್ಮ ಏನಿರ್ಬೇಕು ಕೀರ್ತನೆಕಾರರದ್ದು, ಹಾಡಿನಲ್ಲೇ ಯಾಕೆ ಇದನ್ನು ಮಾಡಿದ್ರು. ಹಾಗೆ ಮೂಲಭೂತ ಚಿಂತನೆಗಳನ್ನ ಮಾಡಿಕೊಂಡು ಅವರು ಆಮೇಲೆ ಬಿಡಿ ಬಿಡಿಯಾಗಿ ಅದ್ರ ವಿವರಗಳನ್ನು ಹಾಕೊಳ್ತಾರೆ. ಆಮೇಲೆ ಸಂಗೀತ, ನಿಜವಾಗ್ಲೂ ನನಗೆ ಸಂಗೀತ ಬರೋದಕ್ಕೆ ಗೊತ್ತಿಲ್ಲ. ಶಾಸ್ತ್ರೋಕ್ತವಾಗಿ ಸಂಗೀತವನ್ನ ಕಲಿತವರು ಅಂದ್ರೆ ಅವರು ವೀಣೆ ನುಡಿಸ್ತಾ ಇದ್ರು. ಅವ್ರ ಮನೆಯವರು ಅಷ್ಟೇ, ಅವ್ರ ಮನೆಯಾಚೆಯೂ ಕೂಡ ಒಳ್ಳೆ ವೀಣೆ ವಿದ್ವಾಂಸರು, ತುಂಬಾ ಒಳ್ಳೆ ಕಲಾವಿದರು ಅವರು. ನನಗೂ ಅವ್ರ ಪರಿಚಯ, ತಾಯಿ ನನ್ ಚೆನ್ನಾಗಿ ಪರಿಚಯ ಇದ್ದಾರೆ ಅವರು. ಅವ್ರ ಅಮ್ಮ ಅಂತ ಕರಿತಾ ಇದ್ದೆ ನಾನು. ಅಂದ್ರೆ ರಾಮಚಂದ್ರರಾಯರು ಶಾಸ್ತ್ರದ ಭಾಗದಲ್ಲಿ ಏನೇನು ಅವ್ರಿಗೆ ಗೌರವ ಸಿಕ್ಬೇಕೋ ಅದೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ಅವ್ರು ಕೇಳಿ ಯಾರನ್ನು ಕೇಳಿಲ್ಲ, ಜನ ಕರೆದ್ ಕೊಟ್ಟಿದ್ದಾರೆ ಅಷ್ಟೇ. ಅವ್ರಿಗೆ ಸಂಗೀತದಲ್ಲಿ ಅವರಿಗೆ ರಾಗಗಳ ಬಗ್ಗೆ ತುಂಬಾ ಪರಿಚಯ. ಆ ಎರುಕುಲ ಕಾಂಭೋಜಿ ಅಲ್ಲ, ಅದು ಎರುಕಲ ಎರುಕಲು ಅಂದ್ರೆ ಅದು ಎರುಕರು, ಎರುಕ ಅಂತ ಒಂದು ಜನಾಂಗ ಇದೆ, ಅವರ ಕಾಂಭೋಜಿ ಮತ್ತೆ ಜಾನಪದ್ಯದಿಂದ ಬಂದಿದ್ದು ಅಂತ ಹೇಳೋದಕ್ಕೆ ಅವ್ರು ಹೇಳ್ತಾರ. ಶಬ್ದಶಾಸ್ತ್ರದ ಮೂಲಕ ಕೂಡ ಸಂಗೀತ ಶಾಸ್ತ್ರಕ್ಕೆ ಪ್ರವೇಶಿಸುವಂತ ಒಂದು ಗುಣ ಅವ್ರಿಗಿತ್ತು. ಆಮೇಲೆ ವಕ್ತೃತ್ವ ಇದೆಯಲ್ಲ, ಉಪನ್ಯಾಸಗಳನ್ನ ಕೊಡೋದ್ರಲ್ಲಿ ಅವ್ರು ಒಂದ್ಸಲ ತಿರುಗಿ ನೋಡ್ತಾ ಇರ್ಲಿಲ್ಲ, ಒಂದ್ ಹಾಳೆ ಇಟ್ಕೊಳ್ತಾ ಇರ್ಲಿಲ್ಲ. ಒಂದ್ ವಿಚಾರ ಬಂತು ಅಂದ್ರೆ ಅದು ಹಾಗೆ ಸ್ಪಷ್ಟವಾಗಿ ಹೇಳ್ಬಿಡೋರು. ಬರೀ ಅವ್ರಿಗೆ ಅಲ್ಲ, ಕೆ ಸಿ ಶಿವಪ್ಪ ಅಂತ ನನ್ನ ಫ್ರೆಂಡ್ ಇದ್ದ, ಅವನ್ ಮೂಲಕವಾಗಿ ರೋಟರಿ ಕ್ಲಬ್ ಅನ್ನು ಬೆಳೆಸಿದ್ರು ಅವರು. ಅಷ್ಟೇ ಅಲ್ಲ, ಭಾಷಣ ಕರೆ ಮೇಲೆ ಹೇಗ್ ಮಾತಾಡ್ಬೇಕು ರೋಟರಿ ಮೆಂಬರ್ಸ್ ಅಂತ ತಿಳಿಸೋಕ್ಕೋಸ್ಕರ ಒಂದ್ ದೊಡ್ಡ ಸಭೆನೇ ಅಲ್ಲಿ ಮಾಡಿದ್ರು. ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ರು, ಪಾರ್ಕ್ ಮಾಡಿದ್ರು. ಆ ಪಾರ್ಕ್ ಅಲ್ಲಿ ಮಾಡಿದವರು ಅದಕ್ಕೆ ರಾಮಚಂದ್ರ ಕರೆಸಿದ್ರು.
ಅದ್ವರೀಯವಾಗಿ ಪೂರ್ಣ ಎಲ್ಲ ಜವಾಬ್ದಾರಿ ವಹಿಸ್ಬೇಕಾದ್ರೆ ಮಾತಾಡ್ಬೇಕಂತ ಅವ್ರು ಅದ್ರಲ್ಲಿ ಏನ್ ಹೇಳ್ಬೇಕು, ಶಿಸ್ತು ಹೇಗೆ ಅಂತ ಹೇಳ್ಕೊಡ್ಬೇಕು, ಭಾಷಾಜ್ಞಾನ ಹೇಗಿರ್ಬೇಕು ಅಂತ ಹೇಳ್ಕೊಡ್ಬೇಕು, ಕಾಮನ್ ಸೆನ್ಸ್ ಅನ್ನೋದು ಯಾವುದು, ಮತ್ತೆ ರೊಟೇರಿಯನ್ಸ್ಗೆ ಅಗತ್ಯವಾದಂತಹ ವಕ್ತೃತ್ವ ಮಾತುಗಾರಿಕೆ ಅದು ಹೇಗೆ ಕಲ್ತ್ಕೊಳ್ಬೇಕು. ಅಲ್ಲೇ ಊಟ ತಿಂಡಿ ಎಲ್ಲ ಮುಗಿತಾ ಇತ್ತು, ಅವ್ರು ಕ್ಯಾಂಪ್ ಮಾಡ್ತಾ ಇದ್ರು, ರಾಮಚಂದ್ರಯ್ಯ ಬರೋರು, ನಾನು ರಾಮಚಂದ್ರಯ್ಯರು ಉದ್ವ ಜನ ಬರ್ತಾ ಇದ್ರು. ರಾಮಚಂದ್ರಯ್ಯ ಆ ಸಮಯದಲ್ಲಿ ತೋರಿದ ಬಹಳ ಸಣ್ಣ ಸಭೆಗಳವೆಲ್ಲ ರೋಟರಿ ಮೆಂಬರ್ಸ್ ಸೇರ್ಕೊಳ್ತಾ ಇದ್ದಿದ್ದು, ಅಲ್ಲಿಗೆ ಅವ್ರು ಎಷ್ಟು ನಿಜವಾಗ್ಲೂ ಬಹಳ ಗಂಭೀರವಾಗಿ ಅವ್ರಿಗೆ ಶಾಸ್ತ್ರೋಕ್ತವಾಗಿ ಏನ್ ಹೇಳ್ಬೇಕು ಅದನ್ನ ಒಂದು ಲಕ್ಷಣ ಬಿಡದೆ ಹೇಳ್ತಾ ಇದ್ರು. ಅಂದ್ರೆ ಅವರ ಆಸಕ್ತಿ ಈ ಕ್ಷೇತ್ರ ಮೇಲ ಪ್ರಚಂಡ ಸಭೆಗಳೇ ಆಗ್ಬೇಕು ಅಂತ ಏನಿಲ್ಲ, ಯಾರು ಬಂದು ಕೇಳ್ತು ಹೇಳ್ತಾರೆ. ಆಮೇಲೆ ತುಂಬಾ ಒರಟಾಗಿ ಮಾತಾಡ್ತಾ ಇದ್ರು ಬೇಕಾದ್ರೆ, ಅವರು ಶಾಸ್ತ್ರನಿಷ್ಠ ಇತ್ತಲ್ಲ ಅದ್ರ ಹಿನ್ನೆಲೆಯಲ್ಲಿ ಅವರು ಸತ್ಯನ ಬಲಿ ಕೊಡ್ತಾ ಇರ್ಲಿಲ್ಲ. ಈ ಗೋಕಾಕ್ರದ ಒಂದು ಸಭೆ ನಡೀತು, ಅವರು ವೇದಗಳನ್ನ ಆಧರಿಸಿ, ಅರವಿಂದರು ಬರೆದ ಇಂಗ್ಲಿಷ್ ಅನುವಾದಗಳನ್ನ ಆಧರಿಸಿ ಅವರು ಒಳ್ಳೆ ಕಾವ್ಯ ಬರೆದ್ರು, ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಸಿಕ್ಕಿದಾಗ ಅವ್ನ ಸಭೆ ಇಟ್ಕೊಂಡಿದ್ರು ಬೆಂಗಳೂರಿನಲ್ಲಿ. ಆ ಸಭೆಗೆ ನಾನು ಹೋಗಿದ್ದೆ ಅಲ್ಲಿಗೆ, ಅವ್ರ ಅಧ್ಯಕ್ಷತೆ ಅಲ್ಲಿ ತುಂಬಾ ಜನ ಮಾತಾಡಿದ್ರು. ಅವರು ಅವರ ಸಾಹಿತ್ಯ ಪ್ರೇಮ, ಈ ರಾಮಾಯಣದ ಬಗ್ಗೆ ಅವ್ರ ಜ್ಞಾನ, ಮತ್ತು ಅದಕ್ಕಿಂತಲೇ ಈ ವೇದಗಳನ್ನ ಇಟ್ಕೊಂಡು ಭಾರತ ಸಿಂಧು ರಶ್ಮಿ ಅಂತ ಹೇಳೋದ್ ಗ್ರಂಥ ಬರ್ತಿದ್ರು ಅವರು, ಮಹಾಕಾವ್ಯ ಭಾರತ ಸಿಂಧು ರಶ್ಮಿ ಅಂತ ಹೇಳಿ. ಇವರು ಅಧ್ಯಕ್ಷತೆ ವಹಿಸಿದಾಗ ನನಗೆ ಚೆನ್ನಾಗಿ ಕೇಳಿದ್ಲು, ಎಷ್ಟು ಎಷ್ಟು ಕಡಾಖಂಡಿತವಾಗಿ ಮಾತಾಡಿದ್ರು ಅಂದ್ರೆ, ನೋಡಿ ಗೋಕಾಕರು ಹೇಳ್ತಾ ಇರುವಂತ ಅನುಸರಿಸಿರುವಂತ ಗ್ರಂಥ ವೇದ ಅಲ್ಲ, ವೇದಗಳನ್ನ ಅನುಸರಿಸಿದ್ದೆ ಬರದೇ ಇರೋದು ಅಲ್ಲ, ವೇದಗಳ ಇಂಗ್ಲಿಷ್ ಅನುವಾದಗಳನ್ನ ಅನುಸರಿಸಿ ಅರವಿಂದರ್ ಮಾಡಿದ ಉಪನ್ಯಾಸಗಳಿಂದ ಪ್ರಭಾವಿತರಾಗಿದ್ದಾರೆ. ವೇದಗಳ ಇಂಗ್ಲಿಷ್ ಭಾಷಾಂತರವನ್ನು ಓದಿ ಪ್ರಭಾವಿತರಾದ ಅರವಿಂದರ ಮಾತುಗಳಿಂದ ಪ್ರಭಾವಿತರಾಗಿ ಇವರು ವೇದಗಳನ್ನು ಕುರಿತು ಬರ್ತಿದ್ದಾರೆ. ವೇದ ಹಿಂಗೆ ಹೇಳೋದಿಲ್ಲ, ಅದ್ರ ಮೂಲ ಮನೋಧರ್ಮ ಇದಲ್ಲ ಅಂತ ನನಗೆ ಅದು ಕಾಂಟ್ರವರ್ಸಿ ಬಂದಾಗಿದ್ದೆ. ನಂಗೆ ಅಷ್ಟೊಂದು ಗೊತ್ತಿಲ್ಲ ವೇದದ ಬಗ್ಗೆ, ಆದ್ರೆ ಅವ್ರು ಹೇಳಿದ್ದು ಅಷ್ಟು ಸ್ಪಷ್ಟವಾಗಿ ಸಭೆಗಳಲ್ಲಿ, ಆ ಕನ್ನಡ ಸಭೆ ಯೂನಿವರ್ಸಿಟಿ ಸಭೆಗಳವು ಅದರಲ್ಲಿ ಅವ್ರು ಹೇಳ್ತಾ ಇದ್ರು. ಅವರು ದೊಡ್ಡ ದೊಡ್ಡ ಉಪನ್ಯಾಸಗಳನ್ನು ಮಾಡ್ತಾರೆ, ಅವರು ಸಣ್ಣ ಸಣ್ಣ ಗೋಷ್ಠಿಗಳಲ್ಲೂ ಭಾಗವಹಿಸ್ತಾರೆ, ಯಾರು ಕರೆದ್ರು ಗೌರವದಿಂದ ಅವ್ರಿಗೆ ಹೋಗ್ತಾರೆ. ನಮ್ಗೆ ದೊಡ್ಡ ದೊಡ್ಡವರು ಬರ್ತಾರೋ ಇಲ್ಲಿ ಒಂದು ಹೆದರಿಕೆ ಇರುತ್ತೆ, ಒಂದು ಕರಿಯೋದು ಹೇಗೆ ಏನು ಅಂತ ಹೇಳ್ಬಿಟ್ಟು. ಆದ್ರೆ ಸೈಕಾಲಜಿ ಪ್ರೊಫೆಸರ್ ಆಗಿದ್ದಂತ ಈ ಮನುಷ್ಯ ಕಾಲೇಜಿಗೆ ಬರ್ಬೇಕು ಅಂತ ಕೇಳಿದ್ರೆ ಬಹಳ ಸರಳವಾಗಿ ಬಂದ್ಬಿಡ್ತಾ ಇದ್ರು. ರಾಜಾಜಿನಗರದಲ್ಲಿ ಒಬ್ಬ ಶಿಷ್ಯ ಅವ್ರನ್ನ ಒಂದ್ ಸಭೆಗೆ ಊಟಕ್ಕೆ ಕರೆದ್ರೆ ಬಂದಿದ್ರು, ಅವ್ರು ಬದಿಯವ್ರದೆಲ್ಲ ಕರ್ಕೊಂಡು ಬಂದಿದ್ರು ಅಲ್ಲಿ. ಅಂದ್ರೆ ಅವ್ರಿಗೆ ಜನಪ್ರೀತಿ, ಜನರ ಹೃದಯವನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಜ್ಞಾನ ಅವ್ರಿಗಿತ್ತು. ಅದ್ರ ಎಲ್ಲ ಬಗೆಯ ಜನಗಳನ್ನ ಅವರು ತಮ್ಮ ಬುಟ್ಟಿಗೆ ಹಾಕೊಳ್ತಾ ಇದ್ರು. ಬುಟ್ಟಿ ಇದ್ರೆ ಬುಟ್ಟಿಗೆ ಹಾಕೊಳ್ಳೋದು ಬೇರೆ ಅರ್ಥದಲ್ಲಿ ಹೇಳ್ತಾ ಇಲ್ಲ, ನಾನು ಕಕ್ಷೆಗೆ ತಮ್ಮ ಕಕ್ಷೆಗೆ ತಂದ್ಕೊಳ್ತಾ ಇದ್ರು ಅವರು. ಅವರು ಅಷ್ಟು ಬಹಳ ನಡಿಗೆನೆ ಅವ್ರಿಗೆ ಬಹಳ ಮುಖ್ಯ. ಎಲ್ಲಿ ಹೋಗ್ಬೇಕಾದ್ರೂ ನಡ್ಕೊಂಡು ಹೋಗ್ಬೇಕಾದ್ರೆ ಸಾಯಂಕಾಲ ನಡ್ಕೊಂಡು ಹೋಗ್ತಾರೆ. ನನ್ನ ಸ್ನೇಹಿತರಲ್ಲಿ ಜಯನಗರದಲ್ಲಿ ಎಲ್ಲ ವರ್ಣಿಸ್ತಾರೆ ಹೇಗೆ ಹೇಳ್ಬಿಟ್ಟು ಅಂತ. ಆಮೇಲೆ ಪ್ರಸನ್ನತೆ ಅಂತ ನೀವು ಎಲ್ಲಾದ್ರೂ ನೋಡ್ಬೇಕು ಅಂತಿದ್ರೆ ಆ ಮುಖದಲ್ಲಿ ಎದ್ದು ಕಾಣುತ್ತೆ. ನಾವು ಹಾಸ್ಯಗೋಷ್ಠಿಗೆ ಅವ್ರನ್ನ ಕರೆಸ್ತಾ ಇದ್ವಿ ಬೆಂಗಳೂರಲ್ಲಿ ಡಿಸೆಂಬರ್ 25 ತಾರೀಕು ನ್ಯಾಷನಲ್ ಕಾಲೇಜ್ ಜಯನಗರ್, ಅಲ್ಲಿ ನಾವು ದೊಡ್ಡ ಗೋಷ್ಠಿ ಏನ್ ಮಾಡ್ತಾ ಇದ್ವಿ, ಅದಕ್ಕೆ ಸುಮಾರು 5,000-6,000 ಜನ ಬರ್ತಾ ಇದ್ರು. ಅದಕ್ಕೆ ಅಂತ ಕಡೆಗಳಲ್ಲಿ ಅವರು ಹಾಸ್ಯದ ಬಗ್ಗೆ ಎಷ್ಟು ಗಂಭೀರವಾದ ಶಾಸ್ತ್ರೋಕ್ತ ಉಪನ್ಯಾಸ ಮಾಡಿದ್ರು ಗೊತ್ತಾ. ಆ ಹಾಸ್ಯ ಪ್ರಜ್ಞೆ ಅದ್ಭುತವಾಗಿದೆ ಅವ್ರಿಗೆ. ಬೇರೆ ಬೇರೆ ಸಂದರ್ಭ ವೇದ ಜ್ಞಾನಿಗಳಿಗೆಲ್ಲ ಹಾಸ್ಯ ಪ್ರಜ್ಞೆ ಇದ್ದೇ ಇರುತ್ತೆ. ನನಗೆ ಎಸ್ ಕೆ ರಮೇಶ್ ಉದಾಹರಣೆ ಕೊಡ್ತಾ ಇದ್ರು, ಅವ್ರಿಗೆ ಸಂಸ್ಕೃತ ಪಂಡಿತರು ಅಂದ್ರೆ ಅವರೇನು ಕರ್ಮಠರು ತಿಳ್ಕೊಳ್ಬೇಡಿ, ಬರೀ ಶಾಸ್ತ್ರಜ್ಞಾನಿಗಳಿರ್ತಾರೆ ಅಂತ ತಿಳ್ಕೊಳ್ಬೇಡಿ ಅಂತ ಹೇಳಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು. ತೀರಂಶಿಯವರು ಹೇಳಿದ್ರು ಬಗ್ಗೆ, ಅದನ್ನ ನಾನು ಸಂಸ್ಕೃತದಲ್ಲಿ ಓದಿದ್ದೀನಿ ಅದನ್ನ. ಒಬ್ಬ ಶಾಸ್ತ್ರೀಯವಾಗಿ ಸಂಸ್ಕೃತ ಕಲಿಸ್ತಾ ಇದ್ದ ಒಬ್ಬ ಇದ್ದ ಆಚಾರ್ಯ, ಅವನು ಕರ್ಮಠ ಅಂತ ಹೇಳಿದ್ನಲ್ಲ, ಅದು ಆ ಕರ್ಮಠ ಹಾಕಿದ್ದೇನು. ಅವನು ಯಾರು ಬಂದು ಅವ್ನು ಹೇಳ್ಕೊಡ್ತಾ ಇದ್ದ, ಒಂದು ಹುಡುಗಿ ಬಂದು ಕೇಳಿಸ್ತಂತೆ ಅವಳಿಗೆ, ಇದು ಬಹಳ ವಿನೋದ ಸಂಗತಿ ಇದು. ಒಂದು ಹುಡುಗಿ ಬಂದು ಕೇಳಿ ಅವ್ರು ಹೇಳೋದ್ ಕೇಳಬೇಕು ನೀವು ರಾಮಚಂದ್ರ ಹೇಳೋದನ್ನ. ಏನಂದ್ರೆ
ಅವರು ಪಾಠ ಮಾಡ್ತಾ ಇದ್ದಾಗ ಹುಡುಗಿ ಅವ್ರನ್ನ ನೋಡಿ 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 ಅವಳಿಗೆ ಅವ್ರ ಹತ್ರ ಹೋಗ್ಬೇಕು, ಒಂದು ಮುತ್ತು ಕೊಡ್ಬೇಕು ಅಂತ ಅನ್ಸ್ತಂತೆ. ಇಂಥ ವಿಚಾರ ಒಂದ್ ಮುತ್ತು ಕೊಡ್ಬೇಕು ಅನ್ಸ್ತಂತೆ, ಅಷ್ಟು ಚೆನ್ನಾಗಿದ್ದಾರೆ ಅವರು, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ. ಆದ್ರೆ ಆ ಪಂಡಿತರು ಕರ್ಮಠರಲ್ವ, ಅವ್ರು ಹೇಳ್ತಾರೆ ಏನು, ಸಾಬಗಾಯನ ಪೂತಮ್ಮೆ ನೋಚಿಷ್ಟ ಮದರಂ ಕುರು. ಅಮ್ಮ ತಾಯಿ, ಸಾಮಗಾಯನ ಪೂತಂ, ನಾನು ಸಾಮ ವೇದದಿಂದ ಹಾಡು ಹೇಳೋನು ಯಾವಾಗ ಕೂಡ, ಪವಿತ್ರವಾದ ನಾಲ್ಗೆ ನಂದು. ಸಾಮಗಾಯನವನ್ನು ಹೇಳಿ ಪವಿತ್ರವಾಗಿರುವ ನನ್ನ ಅಧರ ತುಟಿಯನ್ನ ಎಂಜಲ್ ಮಾಡ್ಬೇಡ ನೋಡಿ. ಮುತ್ತು ಅಂದ್ರೆ ಅವರ ಅರ್ಥ ಏನು, ಆ ಪಂಡಿತರ ಅರ್ಥ, ನನ್ನ ತುಟಿಯನ್ನ ಎಂಜಲ್ ಮಾಡಬೇಡ. ಸಾಮಗಾಯನ ಪೇಳಿದಂತ ತುಟಿ ಎಂಜಲು ವೈಯದಿರ್. ಆದ್ರೆ ಉತ್ಕಂಠಿತ ಪಿಚೇದ್ ಬಾಲೆ, ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ, ಮುತ್ಕೊಳ್ಬೇಕು ಅದು ಆಸೆ ಇದ್ರೆ, ಎಡಗಿವಿ ಎಂ ಕಚ್ಚು ನೀಮ್, ನನ್ನ ಎಡಗಿವಿಗೆ ಅಂದ್ರೆ ಆ ಬಲಗಿವಿಗೆ ಆ ಪ್ರಾಶಸ್ತಿ ಇಲ್ಲ, ಬರಬಾರ್ದು ಅದು, ಅದು ಯೋಗ್ಯವಾದಲ್ಲ ಅದಕ್ಕೆ. ಎಡಗಿವಿಗೆ ಕೊಡು, ಎಡಗಡೆ ಏನಾದ್ರೂ ವಾಮ ಅನ್ನೋ ಪದ್ಧತಿ ಇದೆಯಲ್ಲ ಹಾಗೆ ಕೊಡು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಉದಾಹರಣೆ ಅಂತೂ ಆ ರಾಮಾಯಣ ಬಗ್ಗೆ ಅವ್ರು ಮಾತಾಡುವಾಗ ಚಿತ್ರಗಳನ್ನು ಬರೆದಿದ್ದಾರೆ, ಒಳ್ಳೆ ಸೊಗಸಾದ ಪುಸ್ತಕ ನೋಡಿ ನಾನು ನಿಜವಾಗ ಅವ್ರ ಅಂತರಗ ವಾಲ್ಮೀಕಿ ಅಂತರಗವನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಂಡೆ. ಬರೀ ಚಿತ್ರಗಳು, ಒಂದು ಶ್ಲೋಕ ಬರೀ ಅವರು ಶ್ಲೋಕ ಹೇಳಿರ್ತಾರೆ ಅಷ್ಟೇ ಎಲ್ಲಿ ಅಂತ ಹೇಳಿ. ಆ ಗುಹನ ನೋಡಿದ ಪ್ರಸಂಗ ಅಲ್ಲ, ಪ್ರಸಂಗದಲ್ಲಾಗ್ಲಿ ಆಮೇಲೆ ಹಲ್ಲಿ ಕಲ್ಲಾಗಿ ಇದ್ದವಳನ್ನ ಉದ್ಧಾರ ಮಾಡಿದ ಪ್ರಸಂಗದಲ್ಲಾಗ್ಲಿ, ಸೀತಾ ಸ್ವಯಂವರದ ಪ್ರಸಂಗದಲ್ಲಾಗ್ಲಿ, ಆಮೇಲೆ ಹೀಗೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಕೂಡ ಅವರು ಚಿತ್ರ ರಾಮಾಯಣ ಅಂತ ಬರ್ದಿದ್ದಾರೆ. ಅಂದ್ರೆ ಅವರು ಕಲಾವಿದ, ಸಂಗೀತಗಾರ, ಮೂರ್ತಿ ಶಿಲ್ಪಜ್ಞಾನಿ, ಮನೋವಿಜ್ಞಾನಿ ಮತ್ತು ಸರಸ ವಾಗ್ಮಿ. ಶಾಸ್ತ್ರ ವಿಚಾರ ಕೇಳಿ ಅದ್ಭುತವಾಗಿ ಮಾತಾಡ್ತಾರೆ ಅವರು. ಯಾವ ರೆಫರೆನ್ಸ್ ಮನೇಲಿ ಮಾಡ್ಕೊಂಡು ಬರ್ತಾರೆ ಹೊರತು ಅವರು ಅಲ್ಲಿ ತಂದೆ ಅದು ಹೇಳೋದಿಲ್ಲ. ಅವರ ಬದುಕೇ ಒಂದು ರೀತಿಯ ಸಾಧನೆ ಆಗೋಯ್ತು, ಬದುಕಿದ ರೀತಿಯೂ ಸಾಧನೆ. ಅದರಿಂದ ನಾನು ಅವ್ರ ಮನೆಗೆ ತುಂಬಾ ಹೋಗ್ತಾ ಇದ್ದೆ. ಅವರು ನಮ್ಮ ಮನೆಗೆ ಬಂದು ನಮ್ಮ ಮನೆಗೂ ಬರ್ತಾ ಇದ್ರು, ಗಂಡ ಹೆಂಡತಿ ಮಕ್ಕಳು ಎಲ್ಲ ಬರೋರು ನಮ್ಮ ಮನೆಗೆ. ಅಂತ ದೊಡ್ಡ ವ್ಯಕ್ತಿ ಇಷ್ಟು ಸರಳತೆಯನ್ನ ಜೀವನದಲ್ಲಿ ಧರಿಸ್ಕೊಳ್ತಾ ಇದ್ದಾರೆ. ಅಷ್ಟು ದೊಡ್ಡ ವೇದಗಳನ್ನ ತಂದವರು 25-30 ಮಾತುಕೂಟ ಎಷ್ಟು ದೊಡ್ಡ, ಅದು ಬಹಳ ದೊಡ್ಡ ಸಾಹಸ. ಅದು ಏನು ಆರಾಮಾಗಿ ಮಾಡ್ಬಿಟ್ರು, ಒಂದು 4-5 ವರ್ಷದಲ್ಲಿ ಅದನ್ನ ಕಾಣುತ್ತೆ ಅಲ್ಲ. ಅವ್ರ ಎಷ್ಟು ಕಾಲ ತೊಡಿದ್ರು ಗೊತ್ತಿಲ್ಲ ನನಗೆ. ಅಂತೂ ಅದನ್ನ ಮತ್ತೆ ತಂದುಬಿಟ್ರು. ಮೂರ್ತಿ ಶಿಲ್ಪದ ಬಗ್ಗೆ ಒಳ್ಳೆ ಪುಸ್ತಕಗಳನ್ನು ಬರೆದಿದ್ದಾರೆ, ಸಂಗೀತದ ಬಗ್ಗೆ ಒಳ್ಳೆ ಜ್ಞಾನ ಇದೆ ಅವರಿಗೆ, ಮನೋವೈಜ್ಞಾನಿಕ ಚಿಂತನೆಗಳನ್ನ ಅದ್ಭುತವಾಗಿ ಮಾಡ್ತಾರೆ ಅವರು. ಆಮೇಲೆ ಕನ್ನಡ ಭಾಷೆಯ ಬಗ್ಗೆ ಅಪರಿಮಿತವಾದ ಪ್ರೀತಿ ಉಳ್ಳವರು ಅವರು. ಭಾಷೆ ಶುದ್ಧವಾಗಬೇಕು, ಸುಸಂಸ್ಕೃತವಾಗಿರ್ಬೇಕು, ಮತ್ತೆ ಜನಗಳ ಬಾಯಲ್ಲಿ ನಲಿಬೇಕು ಅಂತ ಹೇಳಿದಂತ ವ್ಯಕ್ತಿ ಅವರು. ಹಾಗೆ ರಾಮಚಂದ್ರಾಯ ಬಗ್ಗೆ ನಾನು ಮಾತಾಡ್ತಿದ್ರೆ ಇದು ಆಪ್ತ, ಅಷ್ಟೊಂದು ಆಪ್ತತೆ ಇತ್ತು ನಮಗೆ. ಕೆಸಿ ಶಿವಪ್ಪ ಅಂತ ನಾನು ಸೇರ್ತಾ ಇದ್ದಾನೆ, ಮೈಸೂರಲ್ಲೇ ಇದ್ದಾನೆ ಅವನು, ನನ್ನ ಜೊತೆ ನನ್ನ ಕ್ಲಾಸ್ಮೇಟ್ ಅದು. ಅವರು ಯೂನಿವರ್ಸಿಟಿಗೂ ಕೆಲಸದಲ್ಲಿ ಇದ್ರು, ಬಹಳ ಒಳ್ಳೆ ಬರಹಗಾರ ಕೂಡ ಆತ. ಮುಂಕುತಿಮ್ಮನ ಕಗ್ಗ ರೀತಿಯನ್ನು ಅನುಸರಿಸಿ ಅವರು ಅನೇಕ ಪುಸ್ತಕಗಳನ್ನು ತಂದಿದ್ದಾರೆ. ಅದರಲ್ಲಿ ಮತ್ತೆ ಮತ್ತೆ ಬುದ್ಧಗಳನ್ನು ಕಂಡಂತ ಪುಸ್ತಕಗಳು ಉಂಟು. ಕನ್ನಡ ಪ್ರಪಂಚ ಅವರ ಪುಸ್ತಕಗಳೆಲ್ಲ ಒಪ್ಕೊಂಡಿವೆ, ತುಂಬಾ ಜನಪ್ರಿಯವಾಗಿವೆ ಅವು. ಅಂತ ಶಿವಪ್ಪ ರಾಮಚಂದ್ರಯ್ಯ ಅವ್ರ ಗುರುತು ಮಾಡಿಕೊಂಡು ಯೂನಿವರ್ಸಿಟಿಯಲ್ಲಿ ಇದ್ದವರಾದ್ರಿಂದ ಅವ್ರನ್ನ ಈ ಪುಸ್ತಕದ ಕನ್ನಡದಲ್ಲಿ ಪುರದರ್ಶಕರ್ತಿಗಳನ್ನು ತರುವಂತಹ ಒಂದು ಪುಸ್ತಕದ ಒಂದು ಕೈಂಕರ್ಯಕ್ಕೆ ತೊಡಗಿಸಿದ್ದು ಅಂದ್ರೆ ನಮ್ಮನ್ನೆಲ್ಲ ಹತ್ತಿರ ಮಾಡಿದ್ದ ಆ ಪ್ರಸಂಗಗಳೇನೆ. ನಾವು ಎಷ್ಟು ಕಡೆ ಹೋಗಿದೀವಿ, ಎಷ್ಟು ಗಂಟೆ ಮಾತಾಡಿದೀವಿ ಅವ್ರನ್ನ ಕೂತ್ಕೊಂಡು. ಶಿವಪ್ಪನು ಅಷ್ಟೇನೆ, ನನಗೆ ಅರ್ಥ ಮಾತಾಡೋದ್ರೆ ಒಂದು ಯಜ್ಞದಲ್ಲಿ ಭಾಗವಹಿಸೋ ಹಾಗೆ, ಯಾವುದು ಯಜ್ಞ, ಪವಿತ್ರವಾದ ಯಜ್ಞ ನಡೀತಾ ಇದೆ, ಅದರಲ್ಲಿ ಭಾಗವಹಿಸಿದ್ದೀನಿ ಅನ್ನೋ ಭಾವನೆ ಬರಬೇಕು ನನಗೆ. ಅವ್ರ ಮನೆಯವರು ಅಷ್ಟೇನೆ, ಆಕೆ ನನಗೆ ಎಷ್ಟು ಊಟ ಹಾಕಿದ್ದಾರೆ, ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅವ್ರ ಮಕ್ಕಳು ಅಷ್ಟೇ, ಸೂರ್ಯಶಂತ್ರ ಹುಡುಗಿಂದ ಅವನಿಲ್ಲ ಇವಾಗ. ಇವರೆಲ್ಲ ಇಡೀ ಸಂಸಾರ ನಮಗೆ ಬೇಕಾದವರಾಗಿದ್ರು, ನಮ್ಮ ಮನೆಗೂ ಬಂದಿದ್ರು ಅವ್ರಿಗೂ. ಸೊ ಇಡೀ ಸಂಸಾರ ನಮ್ಮ ಮನೆಗೆ ಬಂದಿತ್ತಲ್ಲ, ಅದು ನನ್ನ ಪುಣ್ಯ ಅಂತವ್ರ ಪಾದ ತೋಡಿ. ಪುಟ್ಟಪ್ಪದವರು ಇವರಿಗೆ ಇಳಬಾಜಿಗೆ ಬರ್ದಿದ್ದಾರೆ. ಅವ್ರು ಬಂದು ಮೈಸೂರಿಗೆ ಬಂದಾಗ ಇಲಿವಾರಕ್ಕೆ ಬಂದು ಅಲ್ಲಿಂದ ಪುಟ್ಟಪ್ಪದವ್ರ ಮನೆಯಲ್ಲಿ ಇದೆ ಅಂತ ತಿಳ್ಕೊಂಡು ಅಲ್ಲಿಗೆ ಬಂದ್ರಂತೆ, ಮನೆಗೆ ಬಂದ್ಬಿಟ್ರಂತೆ. ಆಗ ಪುಟ್ಟಪ್ಪದವ್ರು ಬರೀತಾರೆ, ಸ್ವಾಮಿ ವಿನೋಬ ಅವರೇ, ನಿಮ್ಮ ಪಾದ ಧೂಳಿಯ
ಅಮೃತ ರೇಖೆ, ಅದು ಕವಿಗಳಿಗೆ ಈ ಭಾಷೆ ಹೊರಟು, ಪಾದ ಧೂಳಿ ಅಮೃತ ರೇಖೆ ಮನೆಯ ಮುಂದೆ ಹಾಯ್ದುದಕ್ಕೆ ನಿಮಗನಂತ ವಂದನಂ. ಎರಡು ಸಾಲೆ ಸಾಕಪ್ಪ ಅದು. ಹೌದು ಸ್ವಾಮಿ ಪೂಜ್ಯರೇ ವಿನೋಬಾಜಿಯವರೇ, ನಿಮ್ಮ ಪಾದ ಧೂಳಿ ಅದರ ಅಮೃತ ರೇಖೆ ನೋಡಿ, ಪಾದ ಧೂಳಿ ಕಸದ್ದಲ್ಲ ಅದು ಅಮೃತ, ಅಮೃತ ರೇಖೆ ನಿಮ್ಮ ಕಾಲು ಮನೆಯ ಮುಂದೆ ಹಾಯ್ದುದಕ್ಕೆ, ನಮ್ಮ ಮನೆ ಮುಂದೆ ಬಂತಲ್ಲ ಅದು, ನಿಮಗ ಅನಂತ ವಂದನಂ ಅಂತ ಬರೆಯೋದು. ಹಾಗೆ ನನಗೆ ರಾಮಚಂದ್ರ ಹೇಳ್ಬೇಕಾದಷ್ಟೇ, ಸ್ವಾಮಿ ರಾಮಚಂದ್ರಯ್ಯರೇ ನಿಮ್ಮ ಪಾದ ಧೂಳಿಯ ರೇಖೆ ನನ್ನ ಮನೆಯ ಮುಂದೆ ನನ್ನ ಹೆಂಡತಿ ಮಕ್ಕಳಿಗೆ ವರವಾಗುವಂತೆ ಬಂದು ವರವಾಗುವಂತೆ ಬಂದಂತಹ ಪಾದ ಧೂಳಿ ಅಮೃತ ರೇಖೆಗೆ ನಿಮಗೆ ಅನಂತ ವಂದನಂ.